हानिया खुद रक्षे बरी अमृत नोनी रीच रूट प्रीमियम हेर आइल ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿ ಹನ್ನೊಂದು ಹದಿನಾಲ್ಕು ಜನ ಅಂತಂದ್ರೆ ಈಗಾಗಲೇ ಆಗಿರುವಂಥದ್ದು ಅನ್ನಪೂರ್ಣ ಪೊಲೀಸ್ ಠಾಣೆಯಲ್ಲಿ ಕೂಡ ಈಗ ಅಂದ್ರೆ ಹದಿನಾಲ್ಕು ಜನ ಆರೋಪಿಗಳನ್ನ ಇರಿಸಲಾಗಿರುವಂಥದ್ದು ಈ ಒಂದು ಅನ್ನಪೂರ್ಣ ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ ಏನು ಒನ್ ಫಾರ್ಟ್ ಫೋನ್ ಸೆಕ್ಷನ್ ಜಾರಿ ಮಾಡಿರೋದಾಗಿರಬಹುದು ಮತ್ತು ಸುತ್ತಮುತ್ತಲು ಅಂತಂದ್ರೆ ಇಲ್ಲಿ ಪೆಂಡಾಲ್ ಹಾಕುವ ಮೂಲಕ ಸ್ಟೇಷನ್ ಅನ್ನು ಫುಲ್ ಕಂಪ್ಲೀಟ್ ಕವರ್ ಮಾಡಲಾಗಿರುವಂಥದ್ದು ಈ ಬಗ್ಗೆ ಅಂತಂದ್ರೆ ಉಮಾಪತಿ ವಕೀಲವರು ಅಂತಂದರೆ ಆರ್ ಟಿ ಹಕ್ಕನ್ನು ಮಾಹಿತಿ ಹಕ್ಕನ್ನು ಕೇಳಿರುವಂತದ್ದು ಯಾವ ಕಾರಣಕ್ಕೆ ಈ ಎಲ್ಲ ವಿಚ ಪೆಂಡಲ್ ಹಾಕಿರೋದಾಗಿರ್ಬೋದು ಮತ್ತು ಇನ್ನಿತರ ಒಂದು ಆಕ್ಟಿವಿಟೀಸ್ ಇಲ್ಲಿ ಬಂದ್ ಮಾಡಿದ್ರೆ ಬಗ್ಗೆ ಮಾಹಿತಿ ಹಕ್ಕನ್ನು ಕೇಳಿದರೆ ಅವರೇ ಮಾತಾಡ್ಸ ಯಾವ್ಯಾವ ವಿಚಾರದ ಬಗ್ಗೆ ಇಲ್ಲಿ ಇವತ್ತು ಕೇಳಿದ್ದಾರೆ ಅಂತಕ್ಕಂಥದ್ದು ಸರ್ ಈಗಾಗಲೇ ಅಂತಂದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ವಿ ಐ ಪಿ ಆಗಿರುವಂತಹ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಇವರಿಗೆ ಸಾಕಷ್ಟು ಸವಲತ್ತುಗಳನ್ನು ಕೊಡಲಾಗ್ತಾ ಇದೆ ಯಾವುದೇ ರೀತಿಯಾದಂತಹ ಒಂದು ವಿಚಾರಣೆಗೆ ಸಾಮಾನ್ಯ ಜನರ ಥರ ವಿಚಾರಣೆ ಮಾಡ್ತಾ ಇಲ್ಲ ಅಂತ ಆರೋಪ ಕೇಳಿಬರುತ್ತೆ ನೀವು ಯಾವ್ಯಾವ ವಿಚಾರದ ಬಗ್ಗೆ ಇಲ್ಲಿ ಇವತ್ತು ಪ್ರಸ್ತಾಪವನ್ನು ನಾವು ಪ್ರಮುಖವಾಗಿ ಠಾಣೆಯಲ್ಲಿ ಅಳವಡಿಸಿದ ಅಳವಡಿಸುವಂತಹ ಸಿ ಸಿ ಟಿ ಫೋಟೇಜ್ ಕ್ಯಾಮರಾ ಯಾಕಂದರೆ ಈಗ ಸ್ಪೆಷಲ್ ಟ್ರೀಟ್ಮೆಂಟು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲಿಗೇಷನ್ಸ್ ಇದೆ ಮಿಣದಲ್ಲಿ ನಿರಂತರವಾಗಿ ಎರಡು ದಿವಸದಿಂದ ಬರ್ತಾನೆ ಇದೆ ಯಾಕೆ ಈ ಥರ ಮಾಡ್ತಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ಆಜ್ಞೆಯನ್ನು ಪಾಲನೆ ಮಾಡ್ತಾ ಇದ್ರ ಇಲ್ವಾ ಎಷ್ಟು ಕಡೆ ಇವರು ಸಿ ಸಿ ಟಿ ವಿ ಹಾಕಿದೆ ಇನ್ಕ್ಲೂಡಿಂಗ್ ಲಾಕಪ್ ರೋಮು ಅಥವಾ ಅವರಿಗೆ ಸ್ಪೆಷಲ್ ಸೆಲ್ ಕೊಟ್ಟು ಅಥವಾ ಸ್ಪೆಷಲ್ ಏನೋ ಸ್ಮೋಕಿಂಗ್ ಜೋನು ಮಾಡಿದ್ದಾರೆ ಅಂತಲೂ ನಮ್ಮಲ್ಲಿ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಮಾಡೋಂಗಿಲ್ಲ ಒಬ್ಬ ಅಕ್ಯೂಸರು ಎಲ್ಲರನ್ನೂ ಒಂದೇ ರೀತಿಯಾಗಿ ಟ್ರೀಟ್ ಮಾಡಬೇಕಾಗುತ್ತೆ ಎಲ್ಲ ಅಕ್ಯೂಸರು ಕಾಮನ್ ಬಿಫೋ ಈಕ್ವಲ್ ಬಿಫೋರ್ ದಲ್ಲ ಅದಕ್ಕೋಸ್ಕರ ಈ ಸಿ ಸಿ ಟಿ ವಿ ನಮಗೆ ಫೂಟೇಜಸ್ ಎಲ್ಲ ಸಿ ಸಿ ಟಿ ಫೂಟೇಜ್ದು ನಮಗೆ ಫೂಟೇಜಸ್ಸು ಕಾಪಿ ಕೊಡಿ ಅಂತ ಹೇಳ್ಬಿಟ್ಟು ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಮತ್ತು ಈ ಸೆಕ್ಷನ್ ಒನ್ ಫಾರ್ಟಿ ಫೋರು ಹಾಕೋವಂಥ ಅಗತ್ಯ ಏನಿದೆ ಪಬ್ಲಿಕ್ಗೆ ಅನ್ನೆಸೆಸರಿಯಾಗಿ ಯಾಕೆ ಯಾಕಾಗ್ತಿದ್ರ ಗೇಟ್ಗಳು ಯಾಕೆ ಹಾಕಿದ್ರ ಬ್ಯಾರಿಕೇಡ್ಗಳು ಹಾಕಾಕಿದ್ರೆ ಮತ್ತು ಎಕ್ಸ್ಟ್ರಾ ಸಾಮಿಯನ್ನು ಯಾಕೆ ಹಾಕ್ತಿದ್ರೆ ಯಾವ ಆಫೀಸರ್ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಓರಲ್ ಇನ್ಸ್ಟ್ರಕ್ಷನ್ ಇದೆಯಾ ರಿಟರ್ನ್ ಇನ್ಸ್ಟ್ರಕ್ಷನ್ ಇದೆಯಾ ಅಂತೆಲ್ಲ ಕೇಳ್ತಾ ಇದ್ದೀವಿ ಸೊ ಇದು ಏನು ಉದ್ದೇಶ ಅಂದರೆ ಒಂದು ನಿಷ್ಪಕ್ಷವಾದ ತನಿಖೆ ಆಗಲಿ ಅಂತ ನಮ್ಮ ಉದ್ದೇಶ ಸರ್ ಕಾನೂನಿನಲ್ಲಿ ವಿ ಐ ಪಿಗಳು ಹಾಗೂ ಸಾಮಾನ್ಯ ಜನರಿಗೆ ಏನಾದರೂ ಪ್ರತ್ಯೇಕ ಕಾನೂನು ಏನಾದ್ರು ಇದೆಯಾ ಸರ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಯಾಕಂದರೆ ಕಾನೂನು ಪ್ರಕಾರ ಆರ್ಟಿಕಲ್ ಫೋರ್ಟೀನ್ ಪ್ರಕಾರ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಒಬ್ಬನ ಒಬ್ಬನ್ನ ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ ಒಬ್ಬ ಅಪರಾಧಿ ಅಂದರೆ ಅಪರಾಧಿ ಅವ್ರಿಗೆ ಒಂದು ಸ್ಪೆಷಲ್ ಸವಲತ್ತು ಬೇಕು ಅಂದರೆ ಅವರು ಮಾನ್ಯ ನ್ಯಾಯಾಲಯದ ಆರ್ಡ್ರ್ಗಳು ತಗೊಂಡೇ ಅದನ್ನು ಕೊಡಬೇಕಾಗುತ್ತೆ ಇಲ್ಲಿ ಏನು ನೋಡ್ತಾ ಮೇಲ್ನೋಟಕ್ಕೆ ಏನಾಗುತ್ತೆ ಅದು ರೈತರಲ್ಲ ಓಪನ್ ಆಗಿ ಮತ್ತು ಟ್ರಾನ್ಸ್ಪರೆಂಟಾಗಿ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಏನೋ ನಾ ನಾರ್ಮಲಿ ಸಂಶಯ ಬಂದೇ ಬರುತ್ತೆ ಈ ದರ್ಶನ್ ಕೇಸಲ್ಲಿ ಯಾಕೋ ಒಂದು ತನಿಖೆ ಪ್ರಾಪರಾಗಿ ನಡೆಯೋ ದಿಕ್ಕಲ್ಲಿ ನಡೀತಾ ಇಲ್ಲ ಆ ಉದ್ದೇಶವನ್ನು ನಾವು ತಿಳ್ಕೊಳಕೋಸ್ಕರ ನಾವು ಇವತ್ತು ಭೇಟಿ ಮಾಡಿ ಎಸ್ ಎಚ್ ಓನ ಮೀಟಿಂಗ್ ಮಾಡಿ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಅವರು ಇದಕ್ಕೆ ಉತ್ತರ ಕೊಡ್ತೀನಿ ಅಂತೇಳಿದರೆ ಸಿ ಸಿ ಟಿ ವಿ ಫುಟೇಜ್ ಕೊಡ್ತೀನಿ ಅಂತೇಳಿದರೆ ತದನಂತರ ನಾವು ಮುಂದಿನ ಕಾರುಕ್ರಮ ಕೈಗೊಳ್ತೀವಿ ಸರ್ ಈಗ ಒಬ್ಬ ವಿ ಐ ಪಿ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಹಾಕಿ ಹಾಗೂ ಅಥವಾ ಪೊಲೀಸ್ ಸ್ಟೇಷನನ್ನು ಮುಚ್ಚಿ ಫುಲ್ ಕವರ್ ಮಾಡಿ ಅಂತಂದರೆ ತನಿಖೆ ಮಾಡಬಹುದಾದಂತಹ ಸೆಕ್ಷನ್ಗಳು ಏನಾದರೂ ಆ ಥರದ್ದಿದೆ ಸರ್ ಇಲ್ಲ ನಮ್ಮ ಮಟ್ಟಿಗೆ ಆ ಥರ ಯಾವುದು ಇಲ್ಲ ಇವರ ಇವರೇ ಕಾನೂನು ಮಾಡಿಕೊಂಡು ಇವರು ಸ್ಪೆಷಲ್ ಒಂದು ಎ ರೂಲ್ಸ್ ಮಾಡ್ಕೊಂಡಿದ್ದಾರೆ ಈ ಥರ ಯಾವುದೇ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಬೇಕಂತ ಕಾನೂನಲ್ಲಿ ಯಾವುದೇ ರೀತಿಯ ಇದಿಲ್ಲ ಅವಕಾಶ ಇಲ್ಲ ಅದರಲ್ಲಿ ಸರಿ ಈಗ ನೀವು ಎಂತಂದರೆ ಸಿ ಸಿ ಟಿ ವಿ ಫುಟೇಜಸ್ನ ಒಂದು ಮಾಹಿತಿಯನ್ನು ಕೇಳಿದಿರಿ ಎಷ್ಟು ದಿನಗಳ ಒಳಗಾಗಿ ಅವ್ರು ನಿಮಗೆ ಕೊಡಬೇಕು ಕೊಡದೇ ಇದ್ದರೆ ಏನಾಗ್ಬೋದು ಮುಂದೆ ಮುಂದೆ ಈಗ ಇವರು ಲೈಫ್ ಆ್ಯಂಡ್ ಲಿಬರ್ಟಿ ಕ್ಲಾಸ್ ಅಂತ ಒಂದು ಆರ್ ಟಿ ಇದೆ ಅದ್ರ ಪ್ರಕಾರ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಕೊಡಬೇಕು ಇಲ್ಲಾಂದರೆ ಮ್ಯಾಕ್ಸಿಮಮ್ ಮೂವತ್ತು ದಿವಸ ಇವರಿಗೆ ಕಾಲಾವಕಾಶ ಕೊಡ್ತದೆ ಇವರೇನೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಮೊದಲೇ ಮೇಲ್ಮನವಿ ಪ್ರಾಧಿಕಾರವಾದ ಇನ್ಸ್ಪೆಕ್ಟ್ರ್ ಅಥವಾ ಡಿ ಸಿ ಮುಂದೆ ನಾವು ಹಾಕ್ಕೊಂತೀವಿ ಹಂಗೂ ಕೊಡದೆ ಅವರೇ ಕರ್ನಾಟಕ ಮಾಹಿತಿ ಆಯೋಗ ಅಂತಿದೆ ಅಲ್ಲಿ ನಾವು ಕಂಪ್ಲೇಂಟ್ ತರಿಸ್ಕೊಂಡ್ರೆ ಅವರಲ್ಲಿ ಸಿ ಸಿ ಟಿ ಫೋಟೇಜ್ ಸಬ್ಮಿಟ್ ಮಾಡಲೇಬೇಕು ಅವಾಗ ನಮಗೆ ನಿಜ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಯಾವ ರೀತಿ ಇವರು ನಿಜವಾಗ್ಲೂ ತನಿಖೆ ಮಾಡಿದಾರೆ ನಿಜವಾಲು ಇವರಿಗೆ ಆ ಲಾಕಬಲ್ ಕುಣಿಸ್ಕೊಂಡು ತನಿಖೆ ಮಾಡಿದ್ರೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರ ಸ್ಪೆಷಲ್ ರೂಮ್ ಕೊಟ್ಟರೆ ಸ್ಪೆಷಲ್ ಪ್ರಿವಿಲೇಜಸ್ ಕೊಟ್ಟಿದ್ದಾರಾ ಏನು ಸ್ಮೋಕಿಂಗ್ ಜೋನ್ ಕೊಟ್ಟಿದ್ದಾರೆ ಏನಾದರೂ ಗೊತ್ತಾಗುತ್ತೆ ಅದು ಮುಂದಿನ ಕ್ರಮ ಇವು ಕೊಟ್ಟಿಲ್ಲ ಅಂದರೆ ನಾವು ಮಾಹಿತಿ ಆಯೋಗಕ್ಕೂ ನಾವು ಕಂಪ್ಲೇಂಟ್ ಮಾಡೋಕ್ಕೆ ಅವಕಾಶ ಇದೆ ಕಾನೂನಲ್ಲಿ ಸರಿಗಾನೆ ಒಳಗಡೆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಏನೇನೆಲ್ಲ ಕೇಳಿದ್ರು ಅವ್ರು ನಿಮ್ಗೆ ಯಾವ ರೀತಿಯಾಗಿ ಸ್ಪಂದಿಸಿದ್ರು ಈಗ ನಮ್ಮ ಅಪ್ಲಿಕೇಶನ್ ಎಲ್ಲ ತೊಗೊಂಡಿದ್ದಾರೆ ಆಗಿ ಸ್ಪಂದಿಸಿದ್ದಾರೆ ಬಟ್ ಮೇಲ್ಗಡೆ ಪೊಲೀಸ್ ಸ್ಟೇಷನ್ ಎಲ್ಲ ಕೆಳಗಡೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾವುದೇ ಸಾರ್ವಜನಿಕ ಭೇಟಿ ಎಲ್ಲ ಅಲ್ಲೇ ರಿಶಿಕ್ಷನ್ ಮಾಡ್ಕೊಂಡಿದ್ದಾರೆ ಮೇಗಡೆ ಹೋಗಕ್ಕೆ ಅವಕಾಶ ಕೊಟ್ಟಿಲ್ಲ ನಾವು ಕೇಳಿಕೊಂಡು ನಾವು ಮೇಗಡೆ ನೋಡಬೇಕು ಎಲ್ಲೆಲ್ಲಿ ಹಾಕಿದ್ರೆ ಸಿ ಸಿ ಟಿ ವಿ ನೋಡಬೇಕು ಅಂದಿಲ್ಲ ಸರ್ ಸೆನ್ಸಿಟಿವ್ ಕೇಸ್ ಇದೆ ದಯವಿಟ್ಟು ನಮಗೆ ಸಹಕರಿಸಿ ಅಂತ ಹೇಳ್ಬಿಟ್ಟು ಅವ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು ಅದಕ್ಕೆ ಮೇಗಡೆ ನಮಗೆ ಹೋಗಕ್ಕೆ ಅವಕಾಶ ಕೊಟ್ಟಿಲ್ಲ ನಾವು ಅದನ್ನು ಇನ್ಸಿಸ್ಟ್ ಮಾಡಿಲ್ಲ ಅದಕ್ಕೋಸ್ಕರ ನಾವು ನೋಡೋಕ್ಕಾಗಿಲ್ಲ ಅದನ್ನು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿರೋದ್ರಿಂದಾಗಿ ಸುತ್ತಮುತ್ತಲ ನಿವಾಸಿಗಳಿಗೂ ಹಾಗೂ ಈ ಮೇನ್ ರೋಡಲ್ಲಿ ಪೊಲೀಸ್ ಸ್ಟೇಷನ್ ಇರೋದ್ರಿಂದ ಸಾರ್ವಜನಿಕರಿಗೂ ಕೂಡ ಇದಂತಂದ್ರೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಸರ್ ಇದ್ರ ಬಗ್ಗೆ ಹೇಳಿದ್ರು ಅದು ಅದ್ರ ಬಗ್ಗೆ ನಾವು ಹಾಕಿದ್ವಿ ಏನು ನಿಶ್ಚಿತಿ ಅಂತ ಅದಕ್ಕೆ ಅವರು ಯಶಸ್ವೇನು ಹೇಳ್ತಾ ಇದ್ದಾರೆ ನಾವು ಯಾವುದೇ ಒಂದು ಸಾರ್ವಜನಿಕರಿಗೆ ಈಗ ನಾವು ನಿರ್ಬಂಧ ಮಾಡ್ತಿಲ್ಲ ನಿನ್ನೆ ಒಂದು ಏಳೆಂಟು ಜನ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಗೊಂಡಿದೀವಿ ವಿಷರಿಸ್ ಮೈಂಟೈನ್ ಮಾಡ್ತಿದೀವಿ ಇವತ್ತು ಬೆಳಿಗ್ಗೆ ಹನ್ನೊಂದು ಜನ ಹನ್ನೆರಡು ಜನ ಬಂದಿದ್ದಾರೆ ಯಾರಿಗೂ ನಾವು ಬಂದಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಯಾರನ್ನ ಮೀಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಗೇಟ್ ಓಪನ್ ಮಾಡ್ತೀವಿ ಒಳಗಡೆ ಹೋಗ್ಬೋದು ಅಂತ ಹೇಳಿದ್ರೆ ಸ್ಟಿಲ್ ನಾವು ಇವೇನು ಹೇಳ್ತೀವಿ ಯಾವುದೇ ರೀತಿ ಈ ಥರ ಗೇಟ್ ಹಾಕೋದು ಯಾವುದೇ ಇಡೀ ಬೆಂಗಳೂರಲ್ಲಾಗಲಿ ಯಾವುದೇ ಸ್ಟೇಷನ್ ಮುಂದೆ ಈ ಥರ ಗೇಟ್ ಹಾಕೇ ಇಲ್ಲ ಇದು ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ಪೊಲೀಸ್ ಸ್ಟೇಷನ್ಗೆ ಗೇಟ್ ಹಾಕಿರೋದು ಅವರು ಯಾಕೆ ಈ ಥರ ಏರ್ ಆಫೀಸರ್ಸ್ ಯಾಕೆ ಇವರು ಈ ಥರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇವ್ರು ಹಾಕಿದನ್ನು ಫಾಲೋ ಮಾಡ್ತಿದ್ದಾರೆ ನಮಗೂ ಇದು ಇನ್ನೂ ಗೊಂದಲವಾಗೇ ಇದೆ ದಿನದ ಅಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಲ ಮತ್ತು ವರ್ಷ ಪ್ರ ಪ್ರತಿದಿನ ಕೂಡ ಬಾಗಿಲೇ ಇರುವಂತಂದ್ರೆ ಒಂದು ಆಸ್ಪತ್ರೆ ಮತ್ತು ಒಂದು ಪೊಲೀಸ್ ಸ್ಟೇಷನ್ ಇವತ್ತು ಬಾಗಿಲು ಹಾಕೊಂಡು ಕೂತಿದ್ದಾರೆ ಅದಕ್ಕೆ ಐಆರ್ ಆಫೀಸರ್ ಅದ ಡಿ ಸಿ ಪಿ ಅವರಾಗಲಿ ಮಾನ್ಯ ಕಮಿಷನರ್ ಆಗಲಿ ಇದಕ್ಕೆ ಉತ್ತರ ಕೊಡಬೇಕು ಯಾವ ಆಧಾರದಲ್ಲಿ ನೀವು ಈ ಥರ ಕೊಟ್ಟಿದ್ದೀರಾ ಸಾರ್ವಜನಿಕ ಅದೊಂದು ತಪ್ಪು ತಪ್ಪು ಸಂದೇಶ ಕೊಡುತ್ತೆ ಯಾಕಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಬರೋಕ್ಕೆ ಸಾರ್ವಜನಿಕ ಭಯ ಪಡ್ತಾರೆ ಅಂಥ ಟೈಮಲ್ಲಿ ಗೇಟ್ ಹಾಕ್ಬಿಟ್ಟು ಒಂದು ಮುಂದೆ ನಾಲ್ಕೈದು ಜನ ಪೊಲೀಸರಿದ್ದರೆ ಕಂಪ್ಲೇಂಟ್ ಕೊಡೋರು ಬರೋದಿಲ್ಲ ಮುಂದಕ್ಕೆ ಅದಕ್ಕೋಸ್ಕರ ಇದು ರಾಂಗ್ ಇದು ಆದಷ್ಟು ಬೇಗ ಗೇಟ್ ತೆಗಿಬೇಕು ಇದನ್ನು ಒಂದು ಫ್ರೀ ಎಂಟ್ರಿ ಕೊಡಬೇಕು ಒಂದು ಫಂಡಮೆಂಟಲ್ ರೈಟ್ ಟು ಮೂಮೆಂಟ್ ಇದೆಯಲ್ಲ ಅದು ನಮ್ಮ ಮೂಲಭೂತ ಹಕ್ಕುಗಳಿದು ಅದನ್ನು ಅವರು ತಡೆ ಮಾಡಂಗಿಲ್ಲ ಸರ್ ಈಗ ಇಲ್ಲಿ ಅಂತಂದರೆ ನೀವು ಕಂಪ್ಲೇಂಟನ್ನು ಕೊಟ್ಟಿದ್ದೀರಿ ಒಂದು ಅನ್ನು ಕೂಡ ತೊಗೊಂಡಿದ್ದೀರಿ ಈಗ ನೆಕ್ಸ್ಟ್ ನಿಮ್ಮ ಪಾತ್ರ ಏನೀಗ ಇವರು ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಮಾನ್ಯ ಮಾಹಿತಿ ಆಗೋಕ್ಕೆ ನಾವು ಕಂಪ್ಲೇಂಟನ್ನು ಸಲ್ಲಿಸಿ ಅದನ್ನು ಕಾನೂನು ಅಧಿಕಾರಿಗಳ ವಿರುದ್ಧ ಆಕ್ಷನ್ ತಗೋತೀವಿ ಎಸ್ ಇದಿಷ್ಟು ಅಂತಂದರೆ ವಕೀಲ ಉಮಾಪತಿಯವರ ಮಾತಾಗಿತ್ತು ಏನು ನಾವು ಈಗಾಗಲೇ ಅಂತಂದರೆ ಇಲ್ಲಿ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ಮತ್ತು ಒಳಗಡೆ ಯಾವ ರೀತಿಯಾಗಿ ಆರೋಪಿಗೆ ಅಂತಂದರೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಮತ್ತು ಆತ ಯಾವ ರೀತಿಯಾಗಿ ಇವರಿಗೆ ಸ್ಪಂದಿಸ್ತಾ ಇದ್ದಾರೆ ಮತ್ತು ಸ್ಪೆಷಲ್ ಟ್ರೀಟ್ಮೆಂಟ್ ಕೂಡ ಸಿಗ್ತಾ ಇದೆ ಅಂತ ಹೇಳಾಗ್ತಾ ಇದೆ ಅದೆಲ್ಲವೂ ಕೂಡ ಅಂತಂದರೆ ನಮಗೆ ಸಮಗ್ರವಾಗಿ ಇನ್ನು ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಅಂತಂದರೆ ನೀವು ಮಾಹಿತಿಯನ್ನು ಕೊಡಬೇಕು ಅಂತಕ್ಕಂತಹ ಒಂದು ಇಲ್ಲಿ ಮಾಹಿತಿ ಹಕ್ಕನ್ನು ಹಾಕಿರುವಂಥದ್ದು ಕ್ಯಾಮ್ರಾಮನ್ ಪ್ರಕಾಶ್ ಜೊತೆ ಮಂಜುನಾಥ್ ನೇಹಣೆ ವಿಸ್ತಾರ ನ್ಯೂಸ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ